ಶಿಕ್ಷೆಯನ್ನು ಪ್ರಶ್ನಿಸುವಂತಹ ಪೊಲೀಸರ ಹಕ್ಕು ಮೊಟಕು ಶಿಸ್ತು ಪ್ರಾಧಿಕಾರ ವಿರುದ್ಧ ಮೇಲ್ಮನವಿ ಸಲ್ಲಿಸುವಂತಿಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ತಿಳಿದೋ ತಿಳಿಯದೆಯೋ ಮಾಡಿದಂತಹ ತಪ್ಪಿಗೆ ಶಿಸ್ತು ಪ್ರಾಧಿಕಾರ ಶಿಕ್ಷೆಯನ್ನು ಕೊಟ್ಟರೆ ಅದನ್ನು ಪ್ರಶ್ನಿಸುವ ಅಧಿಕಾರವೇ ಇನ್ನು ಮುಂದೆ ಇರುವುದಿಲ್ಲ ವಿಧಿಸುವ ದಂಡಕ್ಕೆ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸುವ ಇರುವಂತಹ ಅಧಿಕಾರವನ್ನ ಮೊಟಕುಗೊಳಿಸಲು ಮುಂದಾಗಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ಪೊಲೀಸ್ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಯಾವುದೇ ಕಾರಣಕ್ಕೂ ನಿಯಮಾವಳಿಗಳಿಗೆ ತಿದ್ದುಪಡಿಯನ್ನ ತರಬಾರದು ಎಂಬ ಕೂಗು ಕೇಳಿಬಂದಿದೆ ಕರ್ನಾಟಕ ರಾಜ್ಯ ಪೊಲೀಸ್ ಶಿಸ್ತು ನಡವಳಿಕೆಯ ನಿಯಮಗಳು 1965 ರಿಂದ 1989 ಕ್ಕೆ ತಿದ್ದುಪಡಿ ತರಲಾಗಿದೆ 2022 ರ ತಿದ್ದುಪಡಿ ನಿಯಮಕ್ಕೆ ಹೆಚ್ಚುವರಿಯಾಗಿ 4A 4B ಮತ್ತು 4C ಉಪ ನಿಯಮಗಳನ್ನು ಸೇರ್ಪಡೆಗೊಳಿಸಿ ಕರಡು ಪ್ರತಿಯನ್ನು ಬಿಡುಗಡೆ ಮಾಡಲಾಗಿದೆ ಆದರೆ ತಿದ್ದುಪಡಿ ನಿಯಮವು ಸ್ವಾಭಾವಿಕ ನ್ಯಾಯ ತತ್ವಗಳಿಗೆ ವಿರುದ್ಧವಾಗಿದೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯ ವಿರುದ್ಧ ಕ್ರೂರ ಮತ್ತು ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಸಲುವಾಗಿ ತಿದ್ದುಪಡಿಯನ್ನು ತರಲಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಹಾಗಾದರೆ ತಿದ್ದುಪಡಿ ಏನು ಪೊಲೀಸ್ ಶಿಸ್ತು ನಡವಳಿಕೆ ನಿಯಮಕ್ಕೆ ಹೆಚ್ಚುವರಿ 4A 4B 4C ಉಪನಿಯಮ ಸೇರ್ಪಡೆ 4A ಕಲಂ ಮತ್ತು ಅನ್ವಯ ದಂಡನೆಗಳ ವಿರುದ್ಧ ಮೇಲ್ಮನವಿಗೆ ಅವಕಾಶವಿಲ್ಲ ಆಪಾದಿತ ಅಧಿಕಾರಿ ಅಥವಾ ಸಿಬ್ಬಂದಿಯ ವೇತನ ಬಡ್ತಿ ಮುಂಬಡ್ತಿ ತಡೆಹಿಡಿದರೂ ಕೂಡ ಅದನ್ನು ಪ್ರಶ್ನಿಸುವಂತಿಲ್ಲ ಹಾಗಾದರೆ ದಂಡನೆ ಅಧಿಕಾರ ಯಾರಿಗಿದೆ ಕಾನ್ಸ್ಟೇಬಲ್ ನಿಂದ ಹಿಡಿದು ಎಎಸ್ಐ ನವರೆಗೂ ಆರೋಪಗಳಿಗೆ ಎಸ್ಪಿ ಶಿಸ್ತು ಪ್ರಾಧಿಕಾರವಾಗಿ ದಂಡನೆಯನ್ನ ವಿಧಿಸುತ್ತಾರೆ ತಮ್ಮ ವಾದವನ್ನ ಕೇಳುವಂತೆ ಐಜಿಪಿಗೆ ಮೇಲ್ಮನವಿಯನ್ನ ಸಲ್ಲಿಸಲು ಕೂಡ ಈಗಲೂ ಅವಕಾಶ ಇದೆ ಸಬ್ ಇನ್ಸ್ಪೆಕ್ಟರ್ಗಳ ವಿರುದ್ಧ ಆರೋಪಕ್ಕೆ ಎಸ್ಪಿ ಶಿಸ್ತು ಪ್ರಾಧಿಕಾರವಾಗಿ ದಂಡನೆಯನ್ನ ವಿಧಿಸುತ್ತಾರೆ ಐಜಿಪಿಗೆ ಮೇಲ್ಮನವಿಯನ್ನ ಸಲ್ಲಿಸಲು ಅವಕಾಶ ಇದೆ ಇನ್ಸ್ಪೆಕ್ಟರ್ ಎಸಿಪಿಗಳ ವಿರುದ್ಧ ಆರೋಪಕ್ಕೆ ಎಜಿಪಿ ದಂಡನೆ ವಿಧಿಸುತ್ತಾರೆ ಡಿಜಿಪಿಗೆ ಮೇಲ್ಮನವಿಯನ್ನ ಸಲ್ಲಿಸಲು ಅವಕಾಶ ಇದೆ ನಿರುದ್ಯೋಗ ಬಡತನ ಸಮಸ್ಯೆಯಿಂದಾಗಿ ಇತ್ತೀಚಿನ ದಿನದಲ್ಲಿ ಪೊಲೀಸ್ ಇಲಾಖೆಗೆ ಉನ್ನತ ಪದವೀಧರರು ಹೆಚ್ಚಾಗಿ ಸೇರಿಕೊಳ್ಳುತ್ತಾ ಇದ್ದಾರೆ ಇಲಾಖೆಯಲ್ಲಿ ನಡೆಯುವಂತಹ ಅನ್ಯಾಯದ ವಿರುದ್ಧ ಧ್ವನಿಯನ್ನ ಎತ್ತುವವರ ಸಂಖ್ಯೆ ಹೆಚ್ಚಾಗಿರುವುದರಿಂದ ಮೇಲಧಿಕಾರಿಗಳಿಗೆ ಸಹಿಸಿಕೊಳ್ಳಲಾಗ್ತಾ ಇಲ್ಲ ಗುಲಾಮರಂತೆ ಇಟ್ಟುಕೊಳ್ಳಲು ಇಂತಹ ನಿಯಮಗಳನ್ನ ಜಾರಿಗೆ ತರಲಾಗ್ತಿದೆ ಎಂದು ಇನ್ಸ್ಪೆಕ್ಟರ್ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ